ಇವರಲ್ಲಿ ನಾನು ಏನಕ್ಕೆ ಬಂದಿದ್ದಂದ್ರೆ ಬೆಟ್ಟದ ಹೂ ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು. ಆಲ್ಮೋಸ್ಟ್ ಐ ಥಿಂಕ್ 84 ಮಿದ್ದಲ್ಲಿಲ್ಲ ಎಂಡಲ್ ಶೂಟ್ ಮಾಡಿರ್ಬೋದು ಅಂತ. ಸೊ ತುಂಬ ಹಳೆ ಮೆಮೊರಿಗಳು ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಾನು ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನೇ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಹೇಳಿದ್ರಲ್ಲ ಅನ್ನಕ್ಕೆ. ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ, ಬಹುಶಃ ಇದೇ ಇರ್ಬೋದೇನೋ. ಇಲ್ಲ ಇಲ್ಲ ನೀವೇ ಬನ್ನಿ ಇಲ್ಲಿ. ಹೌದಾ? ಇಲ್ಲ ಇಲ್ಲ ಪರವಾಗಿಲ್ಲ, ನಾನು ಬೆಟ್ಟದ್ದು ಇಲ್ಲ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಇಲ್ಲಿ ನಾನು ಇಳ್ಕೊಳ್ಳೋಂಥ ಮನೇನ ಸೆಟ್ ಹಾಕಿದ್ರು ಹೇಳಿ ಈ ಜಾಗನೋ ಇಲ್ಲ. ಸೊ ಹಾಗಾಗಿ ಆ ಫಿಲಮ್ ಶೂಟ್ ಮಾಡಿದಾಗ ಇಲ್ಲಿ ಹಳ್ಳಿಲಿ ಒಂದು ಮನೆ, ಆ ಮನೆ ಸೆಟ್ ಹಾಕಿದ್ ನಾವೇ ಒಂದು ಚಿಕ್ಕ ಅಂಗಡಿ ಅಲ್ಲಿ ಬ್ರಹ್ಮ ಅವರವ್ರು ಕೂತ್ಕೊಂಡು ಸಂಪೂರ್ಣ ರಾಮಾಯಣ ಪುಸ್ತಕ ಮಾಡ್ತಾ ಇರ್ತೀನಿ. ಅದ್ರ ಜೊತೆಗೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ಪದ್ಮವಾಸ್ ಅಂತೇಳಿ ಜೊತೆಗೆ ಬನ್ವಳ್ಳಿ ಕೃಷ್ಣ ಅವರೊಂದು ಗಾಡಿ ಅಂಗಡಿ ತಳ್ಕೊಂಬರ್ತಾ ಇರ್ತಾರೆ. ಆಮೇಲೆ ಮೇಕಪ್ ಗುರು ಅಂತ ಒಬ್ರು ಇದ್ರು, ಅವರು ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಳ್ಳಿಲಿ ಓಡಾಡೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಟ್ಟ ಹುಲಿ ಪಲ್ಲು ಪೆಟ್ಟ ಹುಲಿ ಅನ್ನೋ ಒಂದು ಹಾಡು ಬಾಲಣ್ಣ ಅವ್ರು ಆಡ್ತಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದಂತೆ ನೆನಪು. ಸುಮ್ಮನೆ ನಾನು ಇಳಿಬೇಕು ಅನ್ನಿಸ್ತು, ಒಂದಿಷ್ಟು ನೋಡಬೇಕು ಅಂತ ಅನ್ನಿಸ್ತು. ಬ್ಯೂಟಿಫುಲ್ ಪ್ಲೇಸ್, ಓಲ್ಡ್ ಮೆಮೊರೀಸ್. ಇಲ್ಲಿಂದ ಐ ಥಿಂಕ್ ಸುಮಾರು ಕಾಡು ಕೆಳಗಡೆಲ್ಲ ಹೋಗಿದ್ದು ಅಂದರೆ ನಾನು ಈ ಸಿನಿಮಾನ ಖಂಡಿತವಾಗಿ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಯಾಕಂದರೆ ಇದೊಂದು ನನಗೊಂದು ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂಥ ಸಿನಿಮಾ. ಈ ಊರು ನೋಡಿದ ತಕ್ಷಣ ನೆನಪಾಗಿದೆ ಅನ್ನೋದು ನಮ್ಮ ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಅವರು, ಜೊತೆಗೆ ನಮ್ಮ ಚಿಕ್ಕಪ್ಪ ಅವರು ವರದಪ್ಪ ಅವರು ನಮ್ಮ ಜೊತೆ ಆಲ್ಮೋಸ್ಟ್ 1 ತಿಂಗಳಿದ್ದರು. ಸೊ ಅಪ್ಪಣ್ಣವ್ರು ನಮ್ಮ ಜೊತೆಗಿದ್ದು ಅವರು ಸಿನಿಮಾಗೆಲ್ಲ ಗೈಡೆನ್ಸ್ ಕೊಟ್ಟರು. ಪಿಕ್ಚರ್ನ ಸಿನಿಮಾಟೋಗ್ರಾಫರ್ ನಮ್ಮ ಗೌರಿಶಂಕರ್ ಅವರು, ಆಮೇಲೆ ಎಲ್ಲರಿಗೂ ನೆನಪಿರೋ ಅಂತ ಹಾಡು ಬೇಕು, ತಾಯಿ ಶಾರದೆ ಮನದಾತೆ ನಮೋಸ್ತುತೆ. ಆ ಹಾಡು ಶೂಟ್ ಮಾಡಿರೋದು ಸ್ಕೂಲ್ ಬಂದು ನಮ್ಮ ಯೂನಿಟ್ ಇದ್ದಂಥ ನಮ್ಮ ಫ್ರೆಂಡ್ ಒಬ್ಬರು, ಅಮ್ಮ ಯೂನಿಟ್ ಇದ್ದಂಥ ನಮ್ಮ ಹುಡುಗ ಹೇಳಿದ್ರು. ಆ ಸ್ಕೂಲಿಂದ ಶೂಟ್ ಮಾಡಿದ್ದು ಕೆಮ್ಮನ್ಗುಂಡಿಯಲ್ಲಿ ಇರುವಂಥ ಒಂದು ಕೆಮ್ಮನ್ಗುಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆ. ಥ್ಯಾಂಕ್ಸ್. ಜಸ್ಟ್ ವಾಂಟ್ ಟು ಶೇರ್ ಅ ಸ್ಮಾಲ್ ಮೆಮೊರಿ. ಅತ್ತಿಗುಂಡಿ ಬೆಟ್ಟದ ಹೂ ಶೂಟ್ ಮಾಡಿದ್ದಿಲ್ಲ. ಊರ್ ನೋಡ್ತಾ ನೆನಪಾಯ್ತು, ಒಂದು 25-30 ದಿನ ಇಲ್ಲೇ ಶೂಟಿಂಗ್ ಮಾಡಿದಲ್ಲ ಚಿಕ್ಕ ವಯಸ್ಸಲ್ಲಿ, ನನಗೆ 10 ವರ್ಷ ಅನ್ಬೇಕು. ಬಟ್ ಇಲ್ಲ ಸ್ಟೇ ಮಾಡಿದ್ದ ಇಲ್ಲ ಅಲ್ಲ ಇಲ್ಲ ಸೆಟ್ ಹಾಕಿದ್ವಿ ನಾವು. ಅಂಗಡಿ ಅದು ಆ ಸಣ್ಣ ಮನೆ ಅದು ಅಂಗಡಿ ಅದು ಆ ಮರದಲ್ಲೇ ಬುಕ್ಕು ನೀವು ಅಂಗಡಿಯಿಂದ ಬುಕ್ ತಗೊಂಡ್ಬಿಡ್ತೀರಾ, ಸಣ್ಣ ಬಂದಾಗ ಹುಡುಗರು ಕಿತ್ಕೊಂಡು 5 ಕಿಲೋ ತಿನ್ನಿಸ್ತಾರೆ ಅದು ಆ ಮರದ ಕತ್ತೆ ಕತ್ತೆಗೆ ಇಲ್ಲಿಂದ ರೋಡಲ್ಲಿ ಹೋಗೋದು ಅದೇ ಮರದ ಹತ್ರ ಮರ ಎಲ್ಲ ಕಡ್ದಾಯ್ತು. ವಂಡರ್ಫುಲ್. ಥ್ಯಾಂಕ್ ಯು.